ಹಲೋ ನಮಸ್ಕಾರ. ಇಂದು ಈ ವಿಡಿಯೋದಲ್ಲಿ ನಾವು KGF ಚಾಪ್ಟರ್ 2 ಮೂಲಕ ವಿಶ್ವದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ ಲಾಕಿಂಗ್ ಸ್ಟಾರ್ ಯಶ್ ಅವರ ಯಾವೆಲ್ಲ ಸಿನಿಮಾಗಳು ಥಿಯೇಟರ್ನಲ್ಲಿ ಗೆದ್ದಿದೆ ಸೋತಿದೆ ಎಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಆಧಾರದಲ್ಲಿ ತಿಳಿಯಲಿದ್ದೇವೆ. ಇವುಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಸಿನಿಮಾ ಅಪ್ಡೇಟ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದೆ. ಯಶ್ ಅವರ ಕೆರಿಯರ್ನ ಮೊದಲ ಸಿನಿಮಾವಾಗಿದೆ ಜಂಬದ ಹುಡುಗಿಯ ಚಿತ್ರ. ಚಿತ್ರವು 2007 ಬಿಡುಗಡೆಗೊಂಡಿದ್ದು ಅವರೇಜ್ ಸಿನಿಮಾವಾಗಿ ಹೊರಹೊಮ್ಮಿದೆ. ಎರಡನೇ ಸಿನಿಮಾವಾಗಿದೆ 2008 ಬಿಡುಗಡೆಗೊಂಡ ಮೊಗ್ಗಿನ ಮನಸ್ಸು. ಸಿನಿಮಾವು ಥಿಯೇಟರ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. 2008 ಬಿಡುಗಡೆಗೊಂಡ ಮತ್ತೊಂದು ಸಿನಿಮಾವಾಗಿದೆ ರಾಕಿ. ಚಿತ್ರವು ಥಿಯೇಟರ್ನಲ್ಲಿ ಸೋಲನ್ನು ಕಂಡಿದೆ. ನಾಲ್ಕನೇ ಸಿನಿಮಾವಾಗಿದೆ ಕಳ್ಳರ ಸಂತೆ ಎಂಬ ಸಿನಿಮಾ. ಚಿತ್ರವು 2009 ಬಿಡುಗಡೆಗೊಂಡಿತ್ತು. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಸೋಲನ್ನು ಕಂಡ ಯಶ್ ಅವರ ಎರಡನೇ ಸಿನಿಮಾವಾಗಿದೆ. ಅವರ ಜೀವನದ 5ನೇ ಸಿನಿಮಾವಾಗಿದೆ ಗೋಕುಲ ಎಂಬ ಸಿನಿಮಾ. ಚಿತ್ರವು 2009 ಬಿಡುಗಡೆಯಾಗಿತ್ತು. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಪರಾಜಯವನ್ನು ಕಂಡಿತ್ತು. 2010 ಬಿಡುಗಡೆಗೊಂಡ ಸಿನಿಮಾವಾಗಿದೆ ಮೊದಲ ಸಲ. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಆಗಿತ್ತು. ಅವರ 7ನೇ ಸಿನಿಮಾವಾಗಿದೆ ರಾಜಧಾನಿ ಎಂಬ ಸಿನಿಮಾ. ಚಿತ್ರವು 2011 ಬಿಡುಗಡೆಗೊಂಡಿತ್ತು. ಚಿತ್ರವು ಅವರೇಜ್ ಕಲೆಕ್ಷನನ್ನು ಮಾಡಿತ್ತು. 2011 ಬಿಡುಗಡೆಗೊಂಡ ಅವರ 8ನೇ ಸಿನಿಮಾವಾಗಿದೆ ಕಿರಾತಕ ಎಂಬ ಸಿನಿಮಾ. ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಆಗಿದೆ. ಅವರ 9ನೇ ಸಿನಿಮಾವಾಗಿ ಬಿಡುಗಡೆಗೊಂಡ ಸಿನಿಮಾವಾಗಿದೆ ಲಕ್ಕಿ. ಚಿತ್ರದಲ್ಲಿ ರಮ್ಯಾ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಚಿತ್ರವು 2012 ಬಿಡುಗಡೆಗೊಂಡಿದೆ. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಆಗಿ ಪರಿವರ್ತನೆ ಹೊಂದಿತ್ತು. 10ನೇ ಸಿನಿಮಾವಾಗಿದೆ 2012 ಬಿಡುಗಡೆಗೊಂಡ ಜಾನು. ಸಿನಿಮಾವು ಅವರೇಜ್ ಆಗಿ ಹೊರಹೊಮ್ಮಿತ್ತು. 2012 ಬಿಡುಗಡೆಗೊಂಡ ಮತ್ತೊಂದು ಸಿನಿಮಾವಾಗಿದೆ ಡ್ರಾಮಾ. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಆಗಿ ಹೊರಹೊಮ್ಮಿತ್ತು. ಅವರ ಕೆರಿಯರ್ನ ಮತ್ತೊಂದು ಹಿಟ್ ಸಿನಿಮಾವಾಗಿದೆ ಗೂಗ್ಲಿ ಸಿನಿಮಾ. ಚಿತ್ರವು 2013 ಬಿಡುಗಡೆಗೊಂಡಿತ್ತು. ಯಶ್ ಅವರ ಕೆರಿಯರ್ನ ಮೊದಲ ಸೂಪರ್ ಹಿಟ್ ಚಿತ್ರವಾಗಿ 2013 ಬಿಡುಗಡೆಗೊಂಡ ರಾಜಾ ಹುಲಿ ಸಿನಿಮಾ. ಚಿತ್ರವು ಬಾಕ್ಸ್ ಆಫೀಸಿನಲ್ಲಿ ಧೂಳೆಬ್ಬಿಸಿತ್ತು. ಅವರ 14ನೇ ಸಿನಿಮಾವಾಗಿದೆ ಗಜಕೇಸರಿ. ಚಿತ್ರವು 2014 ಬಿಡುಗಡೆಗೊಂಡು ಬಾಕ್ಸ್ ಆಫೀಸಿನಲ್ಲಿ ಹಿಟ್ಟಾಗಿ ಪರಿವರ್ತನೆ ಹೊಂದಿತ್ತು. ಯಶ್ ಅವರ 15ನೇ ಸಿನಿಮಾವಾಗಿದೆ 2014 ಬಿಡುಗಡೆಗೊಂಡ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಸಿನಿಮಾ. ಚಿತ್ರವು ಬಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು. ಬ್ಯಾಕ್ ಟು ಬ್ಯಾಕ್ ಹಿಟ್ ಬಾಕ್ ಬಸ್ಟರ್ ಸಿನಿಮಾಗಳ ನಂತರ ಬಿಡುಗಡೆಗೊಂಡ ಸಿನಿಮಾವಾಗಿದೆ ಸೂಪ್ ಮಾಸ್ಟರ್ ಪೀಸ್. ಸಿನಿಮಾವು 2015 ಬಿಡುಗಡೆಗೊಂಡು ಸೂಪರ್ ಹಿಟ್ ಆಗಿತ್ತು. ಅವರ 17ನೇ ಸಿನಿಮಾವಾಗಿದೆ ಸಂತು ಸ್ಟ್ರೈಟ್ ರೋಡ್ ಫಾರ್ವರ್ಡ್. ಚಿತ್ರವು ಅವರೇಜ್ ಆಗಿ ಹೊರಹೊಮ್ಮಿತ್ತು. ಚಿತ್ರವು 2016 ಬಿಡುಗಡೆಗೊಂಡಿದೆ. ಅವರ 18ನೇ ಸಿನಿಮಾವಾಗಿ ಬಿಡುಗಡೆಗೊಂಡ ಸಿನಿಮಾವಾಗಿದೆ ಅವರ ಸಿನಿಮಾ ಜರ್ನಿಯನ್ನು ಬದಲಾಯಿಸಿದ KGF ಚಾಪ್ಟರ್ 1. ಚಿತ್ರವು 250 ಕೋಟಿ ಬಾಚಿ. ಕನ್ನಡದ ಮೊದಲ 250 ಕೋಟಿ ಬಾಚಿದ ಸಿನಿಮಾವಾಗಿ ಹೊರಹೊಮ್ಮಿತ್ತು. KGF 1 ಬಳಿಕ ದೀರ್ಘ 4 ಬಳಿಕ ಬಿಡುಗಡೆಗೊಂಡ ಅವರ ಸಿನಿಮಾವಾಗಿದೆ KGF ಚಾಪ್ಟರ್ 2. ಚಿತ್ರವು ಬರೋಬ್ಬರಿ 1250 ಕೋಟಿ ಬಾಚಿ. ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿ ಥಿಯೇಟರ್ನಲ್ಲಿ ಹೊರಹೊಮ್ಮಿದೆ. ಯಶ್ ಅವರ ಇದುವರೆಗೆ 19 ಸಿನಿಮಾಗಳು ಬಿಡುಗಡೆಗೊಂಡಿದ್ದು. 19 ಸಿನಿಮಾಗಳಲ್ಲಿ 3 ಸಿನಿಮಾ ಮಾತ್ರವೇ ಸೋಲನ್ನು ಕಂಡಿದೆ. ಇನ್ನು ಅವರ ಮುಂದಿನ ಸಿನಿಮಾದ ಬಗ್ಗೆ ಇದುವರೆಗೂ ಅನೌನ್ಸ್ ಮಾಡಲಿಲ್ಲ. ನಿಮಗೆ ಅತ್ಯಂತ ಇಷ್ಟವಾದ ಸಿನಿಮಾವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.